ನನ್ನ ಹೆಂಡತಿ ಮೇಲೆ ರೇಗಾಡ್ ಬಿಟ್ಟೆ ನಾನು ಹೇಳಿಲ್ವಾ ನೀ ನನ್ನ ಮೇಲೆ ಸಿಟ್ ಮಾಡ್ಕೊಳ್ತೀಯ ಅಂತ ಸಾರಿ ಕಣೋ ನನ್ನ ಸಿಟ್ ಬಂದಾಗಿದೆ ನಾನೇ ನಿನ್ನ ಹೆಂಡತಿ ಮೇಲೆ ಕಾರಣ ಇಲ್ಲದೆ ರೇಗಾಡ್ಲಿಲ್ಲ ನೀ ನನ್ನ ತಪ್ಪು ತಿಳ್ಕೊಬೇಡ ತಪ್ಪು ತಿಳ್ಕೊಂಡಿದ್ದೀನಿ ಮಾಮ್ ಸಿಟ್ಟು ಮಾಡ್ಕೊಂಡಿದ್ದೀನಿ ಸಾರಿ ಕಣೋ ಏನ್ ಅನ್ಕೊಂಡಿದ್ರಾ ಮಾಮ್ ನೀವು ನಾನು ನಿಮ್ಮ ಮೇಲೆ ಯಾಕೆ ಸಿಟ್ ಮಾಡ್ಕೊಂಡಿದ್ದೆ ಅಂತ ನಿಮಗೆ ಅರ್ಥನೇ ಆಗ್ತಿಲ್ವಾ ನೀವು ಜಾನು ಮೇಲೆ ರೇಗಾಡಿದ್ರ ಅಂತ ಅಲ್ಲ ಅದನ್ನೆಲ್ಲ ತಂದು ನನ್ನತ್ರ ಹೇಳ್ತಿದ್ರಲ್ಲ ಅದಕ್ಕೆ ಅವಳು ಹೇಳಕ್ಕಿಂತ ಮುಂಚೆ ನಾನೇ ನಿನ್ನತ್ರ ಹೇಳಲಾಣ ಅಂತ ಹೇಳ್ತಾ ಇದೀನಿ ಅಷ್ಟೇ ಏನೀಗ ನನಗೆ ಈ ವಿಷಯ ಅವಳಿಂದ ಗೊತ್ತಾಗ್ಬಿಟ್ಟಿದ್ರೆ ನಿಮ್ಮ ಮೇಲೆ ಬೇಜಾರ್ ಮಾಡ್ಕೊಂಡು ಬಿಡ್ತಿದ್ನಾ ನಿಮ್ಮನ್ನ ಬೈತಿದ್ನಾ ಯಾಕೆಂದ್ರೆ ಜಾನು ಯಾರೋ ನಿಮಗೆ ಯಾರೋ ಮೇಲೆ ಕೂಗಾಡ್ತೀರಾ ಶ್ರೀ ಎಂಟಿ ಅಂತ ಅಲ್ಲ ನಿಮ್ಮ ಸೋದರಳನ್ನ ಹೆಂಡತಿ ಅಂತಲ್ಲ ಈ ಮನೆ ಸೊಸೆ ಅಂತಲ್ಲ ಅದಕ್ಕೆ ನಾನು ಸಿಟ್ಟು ಬಂದಿರೋದು ನಿನಗೆ ಗೊತ್ತು ತಾನೇ ನನ್ನ ಸ್ವಭಾವ ಎಲ್ಲರ ಮೇಲೂ ರೇಗಾಡ್ತೀನಿ ನಿನ್ನ ಮೇಲೂ ರೇಗಾಡ್ತೀನಿ ನನ್ನ ಮೇಲೆ ರೇಗಾಡ್ತೀರಾ ಕಿರುಚಾಡ್ತೀರಾ ಓಕೆ ಯಾಕೆ ಹೇಳಿ ಸೋದರಳಿ ಅನ್ನೋ ಅಧಿಕಾರದಿಂದ ನಿಮ್ಮ ಶ್ರೀ ಅನ್ನೋ ಪ್ರೀತಿಯಿಂದ ಮಾಮ್ ಜಾನು ಯಾರು ಅಲ್ವಾ ನಿಮಗೆ ಹಾಗೇನಲ್ಲ ಹಾಗೆ ಆಗಿರೋದು ಅವಳ ಮೇಲೆ ಕಿರುಚಾಡಿದಿರಾ ನನ್ನ ಹತ್ರ ಬಂದು ಸಾರಿ ಕೇಳ್ತೀರಾ ಮೊದಲು ಅವಳು ಏನು ಮಾಡಿದ್ಲು ಅಂತ ತಿಳ್ಕೊ ಬೇಕಾಗಿಲ್ಲ ನನಗೆ ಯಾರು ಏನು ಮಾಡಿದ್ರು ತಪ್ಪು ಯಾವುದು ಸರಿ ಯಾವುದು ನೀ ಅವಳಿಗೆ ಯಾಕೆ ಬೈದ್ರೆ ಅನ್ನೋದು ಮುಖ್ಯ ಅಲ್ಲ ನೀವು ಅವಳನ್ನ ಈ ಮನೆಗೆ ಸೇರಿದವಳು ಅಂತ ಒಪ್ಕೊಂಡಿಲ್ಲ ಅದೇ ನನಗೆ ಬೇಜಾರಾಗಿರೋದು ಮಾಮ್ ನೀವು ಅವಳನ್ನ ಈ ಮನೆಯವಳು ಅಂತ ಅಂದ್ಕೊಂಡು ಅವಳು ತಪ್ಪು ಮಾಡದೇ ಇದ್ರು ಬೈರಿ ಕೂಗಾಡಿ ನನಗೇನು ಬೇಜಾರಿಲ್ಲ ಹೊರಗಿಂದ ಬಂದವಳ ಮೇಲೆ ಕೂಗಾಡೋದಿಕ್ಕೆ ರೇಗಾಡೋದಿಕ್ಕೆ ನನಗೇನಪ್ಪ ಅಧಿಕಾರ ಇದೆ ಕಲಾತ್ಕೆ ಮರುವನ್ನ ಪಬ್ಲಿಕ್ ಮಾಡಕ್ಕೆ ಹೊರಟಿದ್ಲು ಅದಕ್ಕೆ ಕೋಪ ಮಾಡ್ಕೊಂಡೆ ಅಷ್ಟೇ ಓ ಆ ಪೋಸ್ಟರ್ಗಳ ವಿಷಯನಾ ಮನೆಗೆ ನಾಲ್ಕಾರು ಜನ ಬರ್ತಿರ್ತಾರೆ ಹೋಗ್ತಿರ್ತಾರೆ ಯಾರು ಹೇಗೆ ಅಂತ ಗೊತ್ತಿರುತ್ತಾ ಅದರಲ್ಲೂ ಪೇಪರಲ್ಲಿ ದಿನ ಓದೋದಿಲ್ವಾ ನೀರು ಕೇಳಕ್ಕೆ ಬರ್ತಾರೆ ಕೊಲೆ ಮಾಡಿ ಹೋಗ್ತಾರೆ ಮರ್ವಿನ್ ವಿಚಾರ ಏನಾದ್ರು ಗೊತ್ತಾಯ್ತು ಅಂದರೆ ಸುಮ್ಮನೆ ಬಿಡ್ತಾರಾ ಅದಕ್ಕೆ ಪ ಇದನ್ನೆಲ್ಲ ಹೇಳಿದೆ ಅಷ್ಟೇ ಪರ್ಫೆಕ್ಟ್ ಇದನ್ನ ಅವಳು ಹೇಳಿದ್ರಾ ಇದನ್ನೆಲ್ಲ ಮಾಡೋಕ್ಕಿಂತ ಮುಂಚೆ ಯಾರನ್ನ ಕೇಳಿ ಮಾಡಬೇಕು ತಾನೆ ಕೇಳಿದ್ಲು ನನ್ನೇ ಕೇಳಿದ್ಲು ವೆರಿ ಗುಡ್ ಐಡಿಯಾ ಗೋ ಹೆಡ್ ಅಂದ್ರೆ ನಿನ್ನೇನು ಕೇಳಿದ್ಲ ನೀನೇನು ಮನೆಯಲ್ಲಿ ಇರ್ತೀಯಾ ಮನೆ ವಿಚಾರ ಮನೆಯವ್ರನ್ನ ಕೇಳಬೇಕಾಗಿತ್ತು ಅಮ್ಮನ್ನೋ ಅತ್ತಿಗೆನೋ ಕೇಳಬೇಕಾಗಿತ್ತು ನೀವು ಅಷ್ಟೇ ಮನೆಯವರೇ ಮಾಡಿರೋ ತಪ್ಪು ನೀವು ಕೂಗಾಡಿದ್ರಿ ಬೈದ್ರಿ ಅದನ್ನೇ ಪ್ರೀತಿಯಿಂದ ಮಾಡಬೇಕಾಗಿತ್ತಲ್ವಾ ಅವಳು ಹೊರಗಿಂದ ಬಂದಿರಬಹುದು ಆದರೆ ಮೇಲಿಂದ ಇಲ್ಲೇ ಇರೋವಳು ನಿಮ್ಮಲ್ಲಿ ಒಬ್ಳಲ್ವಾ ಮಾಮ್ ಅವಳು ಹಾಗೆ ಅನ್ಕೋಬೇಕಲ್ವಾ ವರ್ಷಗಳಿಂದ ನೀವು ಇಲ್ಲಿದ್ದೀರಾ ಅವಳು ನಿಮ್ಮಲ್ಲಿ ಒಬ್ಳು ಅನ್ನೋ ಹಾಗೆ ನೋಡ್ಕೋಬೇಕಲ್ವಾ ಜಾನು ನನ್ನವ್ರನ್ನ ತನ್ನವ್ರು ಅಂತ ಅನ್ಕೊಂಡಿದ್ದಾಳೆ ಅದಕ್ಕೆ ಅಲ್ವಾ ಅವ್ರ ಮನೆಯವ್ರನ್ನ ಎಲ್ಲರನ್ನ ಬಿಟ್ಟು ಇಲ್ಲಿಗೆ ಬಂದಿರೋದು ಅಜ್ಜಿ ಮದುವೆಗೆ ಒಪ್ತಿಲ್ಲ ನಾವಿಬ್ರು ಹೋಗಿ ಬೇರೆ ಕಡೆ ಮದುವೆ ಆಗೋಣ ಅಂತ ಹೇಳೋದಕ್ಕೆ ಅವಳೇನು ಹೇಳಿದ್ಲು ಗೊತ್ತಾ ಮಾಮ್ ಏನಂದಿರ್ತಾಳೆ ಹೋಗೋಣ ನಡಿ ಅಂದಿರ್ತಾಳೆ ಅಲ್ಲೇ ನೀವು ತಪ್ಪು ತಿಳ್ಕೊಂಡಿರೋದು ಮಾಮ್ ನನಗೆ ನೀನು ಒಬ್ಬನೇ ಬೇಡ ಆರು ಜನ ಅಮ್ಮಂದಿರ ಜೊತೆಗಿರೋ ಶ್ರೀ ಬೇಕು ಅವ್ರಿಲ್ದೆ ಇದ್ರೆ ನಿನಗೆ ಅಸ್ತಿತ್ವನೇ ಇಲ್ಲ ಅಂತ ಹೇಳಿದ್ಲು ಅಂದಮೇಲೆ ಅವಳು ನಿಮ್ಮನ್ನ ತನ್ನವ್ರು ಅಂತ ಅನ್ಕೊಂಡಿದ್ದಾಳಲ್ವ ಆದ್ರೆ ನೀವು ಅವಳನ್ನ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನನೂ ಪಡ್ತಿಲ್ಲ ಹೌದು ಶ್ರೀ ಅವಳಿಗೆ ಬೈದಿದ್ದಕ್ಕಿಂತ ದೊಡ್ಡ ತಪ್ಪಿದು ಅವಳ ಮೇಲೆ ನಾನು ಯಾವತ್ತೂ ರೇಗಾಡೋದಿಲ್ಲ ಸಾರಿ ಬೇಬಿ ಮಾಮ್ ನೀವು ರೇಗಾಡ್ತೀರಾ ಕೂಗಾಡ್ತೀರಾ ಅದು ನಿಮ್ಮ ಸ್ವಭಾವ ದಯವಿಟ್ಟು ಚೇಂಜ್ ಆಗಬೇಡಿ ನಿಮಗೆ ರೇಗೋ ಅಧಿಕಾರ ಇದೆ ಆದರೆ ಹಾಗೆ ರೇಗೋವಾಗ ಪ್ರೀತಿಯಿಂದ ನಮ್ಮವಳು ಅಭಿಮಾನದಿಂದ ರೇಗಿ ತಪ್ಪೇನೂ ಇಲ್ಲ ಈಗ ಮನ್ಸು ನಿರಾಳ ಆಯಿತು ನೀನು ಹೇಳಿದ್ದೀನಿ ಅಂತ ಅವಳು ಏನಾದ್ರು ಹೇಳಿದಿದ್ರೆ ಇಷ್ಟೆಲ್ಲ ಅವಾಂತರ ಆಗ್ತಾನೆ ಇರಲಿಲ್ಲ ನಿನ್ನ ಕಾಫಿ ತಂದ್ಕೊಡ್ಲಾ ಸ್ಟ್ರಾಂಗ್ ಆಗಿ ರೂಮ್ಗೆ ತಂದ್ಕೊಡ್ತೀರಾ ಆಯ್ತು ಥ್ಯಾಂಕ್ ಯು ಏನೇ ಸುನಂದ ಮೊದಲು ನಿನ್ನ ವಿಷಯ ಹೇಳೋ ನನಗೂ ಒಂದು ಮಾತು ಹೇಳಿದೆ ಯಾಕೆ ಇದ್ದಕ್ಕಿದ್ದಾಗೆ ಊರಿಗೆ ಹೋದೆ ನಂದು ಸ್ವಲ್ಪ ಬ್ಯಾಲೆನ್ಸ್ ಕೆಲಸಗಳಿತ್ತು ಯಾವ ಕೆಲಸ ನನ್ನ ಆಫೀಸ್ ಕೆಲಸ ಕಣೆ ಮದುವೆ ಮುಂಜಿ ನಾಮಕರಣ ವಶೀಕರಣ ಏನೋ ಜಮೀನು ಮಾರಿದ್ಯಂತೆ ಯಾವ ಜಮೀನು ಇನ್ಯಾವ ಜಮೀನು ನಮ್ಮಪ್ಪ ಬಿಟ್ಟು ಹೋಗಿರೋ ಜಮೀನು ಮಾತಿಗೆ ಮಾತ್ರ ನನ್ನ ತಂಗಿ ಅಂತಿರ್ತೀಯ ವ್ಯವಹಾರಕ್ಕೆ ಬಂದ್ರೆ ನನ್ನ ಪಕ್ಕಕ್ಕೆ ಸರಿಸ್ಬಿಡ್ತೀಯ ನೋಡು ಅಪ್ಪನ ಆಸ್ತಿಯಲ್ಲಿ ಹೆಣ್ಮಕ್ಳಿಗೂ ಹಕ್ಕಿದೆ ನಿನಗೆ ಕಾನೂನಿನ ಎ ಬಿ ಸಿ ಡಿ ಮಾತ್ರ ಗೊತ್ತು ಆದ್ರೆ ಈ ಚೆನ್ಕೇಶ್ವ ಲಾ ಪುಸ್ತಕನೇ ಅರ್ದು ಕುಡಿದಿದ್ದಾನೆ ನೋಡೋ ನೀನು ಅರ್ದು ಕುಡಿತೀಯೋ ಇಲ್ಲ ಮೈಗೆ ಮೆತ್ಕೋತೀಯೋ ಅದ್ ನನಗ್ ಬೇಕಿಲ್ಲ ಆದ್ರೆ ಆಸ್ತಿಯಲ್ಲಿ ಪಾಲ್ ನನಗ್ ಬೇಕೇ ಬೇಕು ಸುನಂದು ಅನ್ನ ಬೇಕ ಮುಂಚೆ ತಿನ್ನಕ್ ಯಾಕೆ ಆತರ ಪಡ್ತೀಯ ನಿನಗ್ ಪಾಲ್ ಕೊಡದೆ ಇರ್ತೀನಿ ಕೊಡದೆ ಇದ್ರೆ ಬಿಡ್ತೀನಾ
ನನ್ಗೊಂದ್ ಮಾತು ಹೇಳದೆ ಜಮೀನ್ ಮಾರ್ಕೊಂಡ್ ಬಿಟ್ಟಿಯಲ್ಲ, ಇದ್ಯಾವ ನ್ಯಾಯನೋ? ಈ ಚನ್ಕೇಶ್ವ, ಹಳೆ ವಿಷಯಗಳು ಅಳಸಿದ ಊಟ ನಾನು ಯಾವತ್ತೂ ಇಷ್ಟಪಡೋದಿಲ್ಲ. ನೋ ಪಾಸ್ಟ್ ಓನ್ಲಿ ಪ್ರೆಸೆಂಟ್. ನನಗೆ ಯಾವ ಜಮೀನನ್ನು ಮಾರಿಲ್ಲ. ನೋಡು, ಬೇರೆಯವ್ರ ಹತ್ರ ಸುಳ್ಳು ಹೇಳ್ದಂಗೆ ನನ್ನ ಹತ್ರ ಸುಳ್ಳು ಹೇಳಕ್ ಬರಬೇಡವೋ? ರಥದ ಬೀದಿ ಉಮಾಮಹೇಶ್ವರಿ ಸಿಕ್ಕಿದ್ರು. ಏನ್ರಿ, ನಿಮ್ಮ ಅಣ್ಣ ಜಮೀನ್ ಮಾರದ್ರಂತೆ, ನಿಮ್ಗೆ ಎಷ್ಟು ಬಂತು ಪಾಲು ಅಂತ ಕೇಳಿದ್ರು ಗೊತ್ತಾ? ಓಹೋ, ಆ ಹೆಂಗ್ಸ ಮಗನಿಗೆ ಫಿಟ್ಟಿಂಗ್ ಇಟ್ಟು ಸ್ವಚ್ಛ ನೋಡ್ಸಿದ್ಲು, ಈಗ ಹಾಲು ಡಿಕಾಕ್ಷನ್ ತರ ಇರೋ ಅಣ್ಣ ತಂಗಿ ಮಧ್ಯೆ ಫಿಟ್ಟಿಂಗ್ ಇಡ್ತಾ ಇದ್ದಾಳೆ. ಸೊ ನಮ್ದು ನಂಬೇಡ ಕಣೆ ಅವಳ್ನ. ನಾಲ್ಗೆ ಮೇಲೆ ಸುಳ್ಳಿನ ಮಚ್ಚೆ ಇಟ್ಕೊಂಡೇ ಹುಟ್ಟಿದ್ಯಾ ಕಣೋ ನೀನು? ಅವ್ರ ಸೊಸೆನು ಜೊತೆಗಿದ್ಲು, ಅವಳು ಹೇಳಿದ್ಲು ಜಮೀನ್ ಮಾರಿದಾನೆ ಅಂತ. ತತ್ತೆರಿಕೆ, ಇನ್ನು ಮುಚ್ಚಿಟ್ರೆ ದಾನ ಶೂರ ಕರ್ಣನ್ ತರ ಇರೋ ಈ ಚನ್ಕೇಶ್ವನ್ಗೆ ಅಪವಾದ ತಪ್ಪಿದ್ದಲ್ಲ. ಜಮೀನ್ ಮಾರಿದ್ದು ನಿಜ ಕಣೆ ಸುನಂದು. ನಾನೇ ಬೆಂಗಳೂರಿಗೆ ಬಂದು ತವ್ರ ಮನೆಯಿಂದ ಅರಿಶಿನ ಕುಂಕುಮ ಕೊಡ್ತಾರಲ್ಲ, ಹಾಗೆ ಎಲ್ಲಾ ದುಡ್ಡನ್ನು ಕೊಟ್ಟು ಸರ್ಪ್ರೈಸ್ ಕೊಡೋಣ ಅಂತಿದ್ದೆ. ಅಷ್ಟೊಳಗೆ ಆ ಅತ್ತೆ ಸೊಸೆ ಕ್ಲೈಮ್ಯಾಕ್ಸ್ ಹೇಳ್ಬಿಟ್ಟೆ. ಏನು, ಎಲ್ಲ ದುಡ್ಡು ನನ್ಗೆ ಕೊಡ್ಬೇಕು ಅಂತಿದ್ಯಾ? ಊ ಕಣೆ, ನಿನ್ನ ಆಣೆ. ಆಣೆ ಗಿಣೆ ಇಡ್ಬೇಡ್ವೋ, ನಾನ್ ನಿನ್ನ ನಂಬಲ್ಲ. ಎಷ್ಟಕ್ಕೋಯ್ತು ಜಮೀನು? ಒಂದ್ 20-30 ಲಕ್ಷ ಬಂತಾ? ನಮ್ದೇನ್ ಸಿಟಿ ಮಧ್ಯೆ ಇತ್ತ ಜಮೀನು? 3 ಲಕ್ಷಕ್ಕೆ ಹೋಗಿದೆ ಕಣೆ. ಅಯ್ಯೋ, ಬರೀ 3 ಲಕ್ಷನ? ನಿನ್ಗೆ ಈಗಲೂ ನಂಬಿಕೆ ಬರ್ದಿದ್ರೆ ಊರಿಗೆ ಬಂದು ಜಮೀನ್ ತಗೊಂಡ್ನಲ್ಲ ಅವನ್ನೇ ವಿಚಾರಿಸು. ಅದೆಲ್ಲ ಏನ್ ಬೇಡ ಕೇಶಿ, ಆ 3 ಲಕ್ಷ ನಂಗೆ ಯಾವಾಗ ತಂದು ಕೊಡ್ತೀಯ? 3 ಲಕ್ಷ ಅಲ್ಲ, 2 ಲಕ್ಷ. ಈಗ ತಾನೇ ಮಾರಿದ ದುಡ್ಡೆಲ್ಲ ನನಗೆ ಕೊಡ್ತೀನಿ ಅಂದಿಲ್ಲೋ? ಈಗಲೂ ಅದನ್ನೇ ಹೇಳ್ತೀನಿ ಕಣೆ. ಖಾತಾ ಡಾಕ್ಯುಮೆಂಟ್ಸ್ ತಕ್ಷಕ್ಕೆ ತಹಶೀಲ್ದಾರ್ ಆಫೀಸಲ್ಲಿ 50,000 ರೂಪಾಯಿ ಕೇಳ್ತಾ ಇದ್ದಾರೆ. ಇನ್ನ 20 ವರ್ಷದ ಕಂದಾಯ ಕಟ್ಟಿಲ್ಲ, ಎಲ್ಲ ಕಳೆದು 2 ಲಕ್ಷಕ್ಕೆ ಸಿಗುತ್ತ ಕಣೆ ಅಷ್ಟೇ. ಸರಿ, ಕೈಗೆ ಸಿಕ್ಕಷ್ಟೇ ಭಾಗ್ಯ ಅನ್ಕೋತೀನಿ, ಅದಾದ್ರೂ ಬೇಗ ತಂದ್ಕೊಡೋ. ಅದು ಸದ್ಯಕ್ಕೆ ಸಿಗಲ್ಲ ಸುನಂದು. ಜಮೀನ್ ತಗೊಂಡವನು ಅಡ್ವಾನ್ಸ್ ಅಂತ 1 ಲಕ್ಷ ಕೊಟ್ಟಿದ್ದಾನೆ, ಅದು ಖರ್ಚಿಗೆ ಆಗುತ್ತೆ. ರಿಜಿಸ್ಟ್ರೇಷನ್ ಟೈಮಲ್ಲಿ ಮಿಕ್ಕಿದ್ ಕೊಡ್ತೀನಿ ಅಂತ ಹೇಳಿದ. ಆ ಟೈಮಿಗೆ ನಾನೇ ಬಂದ್ಬಿಡ್ತೀನಿ ಕಣೋ, 3 ಲಕ್ಷ ಕೊಟ್ಬಿಡ್ತೀನಿ. ಯಾವಾಗ ಮಾಡ್ಕೊಡ್ತೀಯ ರಿಜಿಸ್ಟ್ರೇಷನ್? ಹಲೋ, 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 ಕೇಶಿ ಯಾಕೆ ಕೇಳಿಸ್ತಾ ಇಲ್ವಾ? ಸುನಂದು, ಸುನಂದು, ಕೇಶಿ, ಹಲೋ, ಯಾಕೋ ಕೇಳಿಸ್ತಾ ಇಲ್ವಾ? ರಿಜಿಸ್ಟ್ರೇಷನ್ ಯಾವಾಗ ಮಾಡ್ಕೊಡ್ತೀಯ? ಅಯ್ಯೋ, ನೆಟ್ವರ್ಕ್ ಪ್ರಾಬ್ಲಮ್. ಕೇಶಿ, ನನಗೆ ಟೋಪಿ ಹಾಕಕ್ ಬರ್ತೀಯೇನೋ? ಬೇಬಿ ಮಾಮ್, ಹಾಗೆಲ್ಲ ರೂಡಾಗಿ ಮಾತಾಡಲ್ಲ. ಯಾಕೆ, ನೀನೇನಾದ್ರೂ ಹೇಳ್ತೀಯ? ಅದೆಲ್ಲ ನಿನ್ಗೆ ಯಾಕೆ ಶ್ರೀ? ನಿನಗೆ ಒಂದು ಅರ್ಥನೇ ಆಗಲ್ಲ. ಅವ್ರಿಗೆ ನನ್ನ ಬಗ್ಗೆ ಏನ್ ಅನ್ಕೊಂತಾರೆ ಹೇಳು? ಕೂತಿದ್ದು ನಿಂತಿದ್ದು ಎಲ್ಲ ತಗೊಂಡೋಗಿ ಗಂಡಂಗೆ ಹೇಳ್ತಾಳೆ, ಗಂಡ ಹೆಂಡತಿ ಪರ ವಹಿಸ್ಕೊಂಡು ಮಾತಾಡ್ತಾನೆ ಅನ್ನಲ್ವಾ? ಅನ್ಕೊಳ್ಳಿ ಬಿಡು, ನಿಂಗೆ ಏನು ಗೊತ್ತೇ ಆಗಲ್ಲ ಶ್ರೀ. ಆಕ್ಚುಲಿ ಬೇಬಿ ಅತ್ತೆ ಹೇಳಿದ್ದು ಸರಿ, ನಾನು ಅವ್ರ ದೃಷ್ಟಿಯಲ್ಲಿ ಯೋಚನೆ ಮಾಡ್ಬೇಕಿತ್ತು. ಕಲಾ ಚಿಕ್ಕಮ್ಮಂಗೆ ಮರುವು ಅಂತ ಊರಿಗೆಲ್ಲ ಡಂಗುರ ಮಾಡಿದ್ರೆ ಏನ್ ಚಂದ ಹೇಳು? ನನಗಿದು ಹೊಳಿಲೇ ಇಲ್ಲ, ಬೇಬಿ ಅತ್ತೆ ತಿಳಿಸ್ ಹೇಳಿದ್ರು ಅಷ್ಟೆ. ತಿಳಿಸ್ ಹೇಳೋ ಕ್ರಮನ ಅದು? ಎದ್ದಾಟವೆ ರೇಗಾಡ್ಬಿಟ್ರೆ? ಪ್ಲೀಸ್ ಶ್ರೀ, ಅವ್ರು ಕೇಳಿಸ್ಕೊಂಡ್ರೆ ಏನ್ ಗತಿ? ಅವ್ರ ಸ್ವಭಾವನೇ ಹಾಗಲ್ವಾ? ಅವ್ರು ಯಾಕೆ ರೇಗಿದ್ರು ಅಂತ ತಿಳ್ಕೋಬೇಕು, ಅದನ್ನೇ ಎತ್ತಾಡಬಾರ್ದು, ಅದರಿಂದ ಕಲಿಬೇಕು. ನಾನು ಅವ್ರಿಗೆ ಸಾರಿನೂ ಕೇಳಲಿಲ್ಲ. ಬೇಬಿ ಮಾಮ್ ಬನ್ನಿ. ಸಾರಿ ಜಾನ್ವಿ. ನೀವು ಸಾರಿ ಕೇಳ್ತಿದ್ದೀರಾ? ಆಕ್ಚುಲಿ ಅದನ್ನು ಕೇಳಬೇಕಾಗಿರೋದು ನಾನು. ಪೋಸ್ಟರ್ ಹಚ್ಚಿ ತಪ್ಪು ಮಾಡಿದ ನಾನಲ್ವಾ? ಸರಿ ಅಂತ ನಾನು ಈಗಲೂ ಹೇಳ್ತಾ ಇಲ್ಲ, ತಪ್ಪು ಅಂತಲೇ ಹೇಳ್ತಾ ಇರೋದು. ಸಾರಿ ಕೇಳಿದ್ದು, ನೀನು ಯಾರನ್ನು ಕೇಳಿ ಪೋಸ್ಟ್ ಹಾಕಿದ್ಯಾ ಅಂತ ನಾನು ನಿನ್ನ ಮೇಲೆ ರೇಗಾಡಿದೆ. ಅದಕ್ಕೆ ಶ್ರೀನ ನಾನು ಕೇಳಿದ್ದೀನಿ ಅಂತ ನೀನು ಹೇಳಿದಿದ್ರೆ ನಾನು ನಿನ್ನ ಮೇಲೆ ರೇಗಾಡ್ತಾನೆ ಇರಲಿಲ್ಲ. ಆದರೆ ಐಡಿಯಾ ನಂದೆ. ಗೊತ್ತು, ಶ್ರೀಗ್ ನಾನು ಕೇಳಿದಾಗ ಅವ್ನು ನನಗೇನು ಹೇಳಲಿಲ್ಲ, ಹಾಗಂತ ಅವ್ನು ನಾನು ಬೈಲೂ ಇಲ್ಲ. ಯಾಕೆ ಹೇಳು? ಶ್ರೀಗೆ ಮನೆ ವಿಚಾರ ಏನೂ ಗೊತ್ತಾಗೋದಿಲ್ಲ, ಯಾವಾಗಲೂ ಕಂಪ್ನಿ ಬಿಸ್ನೆಸ್ ಅಂತ ಬ್ಯುಸಿಯಾಗಿರ್ತಾನೆ. ಎಲ್ಲ ಗಂಡಸ್ರೂ ಅಷ್ಟೇ, ಮನೆ ವಿಷಯದಲ್ಲಿ ಸೂಕ್ಷ್ಮತೆ ತುಂಬ ಇರುತ್ತೆ. ಇನ್ಮೇಲೆ ಇಂಥ ವಿಷಯಗಳನ್ನ ಅವನ್ನ ಕೇಳಬೇಡ. ಆಯಿತು, ಇನ್ಮೇಲೆ ನಿಮ್ಮನ್ನೇ ಕೇಳ್ತೀನಿ. ಬೇಡಮ್ಮ, ಈ ಮನೆ ಯಜಮಾನಿ ನಾನಲ್ಲ, ಅಮ್ಮನ ಕೇಳಬೇಕು.
ಅಮ್ಮ ವ್ಯವಸ್ಥೆ ಮಾಡಿರೋದಲ್ಲ ಕರೆಕ್ಟ್ ಆಗಿ ಇದೆ. ಹೊಸದಾಗಿ ಬಂದಿರೋರು ಅದಕ್ಕೆ ಅಡ್ಜಸ್ಟ್ ಮಾಡ್ಕೊಂಡು ಹೋದ್ರೆ ಸಾಕು. ಮುಂದೆ ಬದಲಾಯಿಸಬೇಕು ಬೇಡವ ಅನ್ನೋದನ್ನ ಯೋಚನೆ ಮಾಡಬೇಕು. ಗುಡ್ ನೈಟ್ ಶ್ರೀ. ಗುಡ್ ನೈಟ್ ಮಾಮ್. ಜೋರ್ ಮಳೆ ಬಂದು ನಿಂತಂಗಾಯ್ತಲ್ವಾ? ನಿನ್ಯಾಕ ಅವ್ರ ಹತ್ರ ಸುಳ್ಳು ಹೇಳಿದೆ? ನಾನು ನಿನ್ನ ಕೇಳಿದ್ನ ಪೋಸ್ಟರ್ ಹಾಕ್ತೀನಿ ಅಂತ. ಕೇಳ್ತಿದ್ರೆ ಏನಂತೆ? ಹೇಳಿದಿಲ್ಲ. ವ್ಯತ್ಯಾಸ ಇದೆ ಶ್ರೀ. ಬೇಬಿ ಮಮ್ ಹೇಳಿದಾಗೆ ನಾನು ಬೇಡ ಅನ್ಬೇಕಿತ್ತು. ದಡ್ಡ ನಾನು ಹೇಳಲೇ ಇಲ್ಲ. ಈ ಬೇಬಿ ಮಮ್ ಸೇಮ್ ಅಜ್ಜಿ ತರನೇ. ನಾನು ಚಿಕ್ಕ ವಯಸ್ಸಲ್ಲಿದ್ದಾಗ ಇವ್ರಿಗೆ ಅಜ್ಜಿ ತುಂಡು ಅಂತ ರೇಗಿಸ್ತಿದ್ದೆ. ಮಾತು ಮರೆಸ್ಬೇಡ ಶ್ರೀ, ನೀನು ಹಾಗೆ ಹೇಳಬಾರ್ದಿತ್ತು. ಕಮಾನ್ ಜಾನು, ನೋಡು ನಾನು ಹೇಳಿದೆ ಅಂತ ಬೇಬಿ ಮಮ್ಗೆ ನಿನ್ನ ಮೇಲೆ ಸಿಟ್ಟು ಕಮ್ಮಿ ಆಗಿದೆ ಅಲ್ವಾ? ಈಗ ನೀನು ಎಲ್ಲರೂ ಮನಸ್ಸು ಗೆಲ್ಲೋದು ಮುಖ್ಯ, ಅದ್ರ ಬಗ್ಗೆ ಮಾತ್ರ ಗಮನ ಕೊಡು. ಮಿಕ್ಕಿದೆಲ್ಲ ಬಿಟ್ಟಾಕು. ಇನ್ಮೇಲಿಂದ ನಿಂಗೆ ಯಾರಾದರೂ ಬೆಟ್ ಮಾಡಿ ತೋರಿಸಿ ಏನಾದರೂ ಹೇಳಿದ್ರೆ ಆರಾಮಾಗಿ ಕೂಲಾಗಿ ಶ್ರೀ ಹೇಳ್ದೆ ಮಾಡಿದೆ ಅಥವಾ ಶ್ರೀ ಹೇಳಿದ್ದೀನಿ ಅಂತ ಹೇಳು. ಯಾರು ದೂಸರ ಮಾತಾಡಲ್ಲ. ನೀನು ನನಗೆ ಎಷ್ಟು ಸಪೋರ್ಟ್ ಮಾಡ್ತೀಯ ಶ್ರೀ? ಇದೇ ಖುಷಿಗೇನು ಇಲ್ವಾ? ಏನು ಅದನ್ನು ಬಾಯಿ ಬಿಟ್ಟು ಕೇಳ್ಬೇಕಾ? ಬರೀ ಒಂದೇ ರಾಗ ನಿಂದು. ಚೆನ್ನಾಗಿಲ್ಲ ಅಣ್ಣ ಅನ್ಸ್ಕೊಂಡವನ್ನ ಬೆನ್ನಿಗೆ ಚೂರಿ ಇಟ್ಬಿಟ್ಟಾರಿ. ಏನಾಯ್ತು ಅಂತ ಈ ಕೂಗಾಡ್ತಿದೀಯ? ಅದು ನಿಮ್ಮಣ್ಣನ ಬಗ್ಗೆ. ಅವನು ಯಾವ ಊರ್ ಸೀಮೆ ಅಣ್ಣ ರೀ? ನನಗೆ ಒಂದ್ ಚೂರು ಸುಳಿವು ಕೊಡದೆ ಊರಲ್ಲಿರೋ ಜಮೀನೆಲ್ಲ ಮಾರ ಹಾಕಿದಾನೆ. ತಂಗಿ ಜೊತೆನೆ ಅಂತಃಕರಣ ಇಲ್ಲದೆ ನಡ್ಕೊಳ್ಳೋನು ಬೇರೆಯವ್ರ ಜೊತೆ ಇನ್ ಹ್ಯಾಗ್ರಿ ನಡ್ಕೋತಾನೆ? ನೀವ್ ಹೇಳಿದ್ ಕರೆಕ್ಟ್ ರೀ, ಅವನಿಗೆ ಚಪ್ಪಲಿ ತಗೊಂಡ್ ಹೊಡೆದ್ರು ಬುದ್ಧಿ ಬರಲ್ಲ. ಈಗ್ಲಾದ್ರೂ ನಿನಗೆ ಜ್ಞಾನವಾದಿ ಆಯ್ತಲ್ಲ. ನನ್ ಸ್ಥಿತಿ ನೋಡಿ ನಿಮ್ಗೆ ನಗು ಬರ್ತಿದ್ಯಾ? ತಪ್ಪು ನಿಂದಿಟ್ಕೊಂಡು ನನ್ನನ್ನ ಯಾಕೆ ದಬ್ಬಸ್ತೀಯ? ನನ್ನ ಹಣೆ ಬರನೇ ಚೆನ್ನಾಗಿಲ್ಲ ರೀ. ಅಣ್ಣ ಅಣ್ಣ ಅಂತ ಜೀವ ಬಿಟ್ಟಿದ್ದಕ್ಕೆ ಸರಿಯಾಗಿ ಬತ್ತಿ ಇಟ್ಟ. ಅವನಿಗೆ ಸಂಬಂಧದ ಭಾಷೆ ಅರ್ಥ ಆಗಲ್ಲ. ಅವನಿಗೆ ದುಡ್ಡೆ ಅಪ್ಪ ಅಮ್ಮ ತಂಗಿ ಎಲ್ಲ. ಬರೀ ದುಡ್ಡು ದುಡ್ಡು ಅಂತ ಬಡ್ಕೊಂಡ್ರೆ ನಾಳೆ ನೆಗದ್ ಬಿದ್ಮೇಲೆ ಹೆಣದ ಮೇಲೆ ಹಾಕೊಂಡು ಹೋಗ್ತಾನ? ಒಂದ್ ಕೆಲಸ ಮಾಡು, ಅವನ ಹತ್ರ ನೀನೇ ಕೇಳು. ಕೇಳ ಕೆಲ್ಸಿಗ್ತಾನೆ. ಪಾಲ್ ವಿಷ ಬಂದ್ರೆ ಸಾಕು ರೀ. ಹಲೋ ಸುನಂದು, ನೆಟ್ವರ್ಕ್ ಸಿಗ್ತಾ ಇಲ್ಲ ಕಣೆ ಅಂತ ಹೇಳಿ ಕಟ್ ಮಾಡ್ತಾನ್ರಿ. ಇನ್ನ ದುಡ್ಡು ಉಡಾಯಿಸಿ ಖಾಲಿಯಾಗವರೆಗೂ ಅವನಿಗೆ ನಿನ್ನ ನೆನಪು ಆಗಲ್ಲ. ತವರು ಅನ್ನೋದಕ್ಕೆ ಒಬ್ಬ ಅಣ್ಣ ದಿಕ್ಕಿದಾನೆ ಅನ್ಕೊಂಡಿದ್ದೆ, ಈಗ ನನ್ನನ್ನೇ ದಿಕ್ಕಿಲ್ದಾಗ ಮಾಡ್ಬಿಟ್ಟ. ಮತ್ತೆ ಬರ್ಲಿ, ಅವನು ಚಪ್ಪಲಿ ಹಾರ ಹಾಕಿ ಕಳಿಸ್ತೀನಿ ಅವನ್ಗೆ. ಗಂಟೆ 11 ಆಗ್ತಾ ಇದೆ, ಈಗ ಮನೆಗ್ ಜ್ಞಾಪಕ ಬಂತೇನು ನಿನ್ಗೆ? ಮೆತ್ತಗ್ ಮಾತಾಡಮ್ಮ, ಅಕ್ಕಪಕ್ಕದ ಮನೆಯವರು ಕೇಳಿಸುತ್ತೆ. ನಿನಗೂ ಜಾಹ್ನವಿ ಗಾಳಿ ಬೀಸ್ತಾ? ಓಹೋ, ಭಾರಿ ಮರ್ಯಾದೆಗೆ ಅಂಜೋನ್ ತರ ಆಡ್ತಾನೆ. ಬರೀ ಅವಳ ಹಾಗೆ ಮಾತಾಡಿದ್ರೆ ಸಾಲ್ದು, ದುಡಿಯೋದು ಕಲಿಬೇಕು. ಒಂದೊಂದ್ಸಲ ನೀನು ಸರಿಯಾಗಿ ಮಾತಾಡ್ತೀಯ. ನೀನು ದುಡಿದೆ ಸಂಪಾದನೆ ಮಾಡು ಅಂತ ನಾನೇನು ಒತ್ತಡ ಹೇರ್ತಾ ಇಲ್ಲ, ದುಡ್ಡು ಬರ್ತಾ ಇರ್ಬೇಕಷ್ಟೇ. ನೀನು ಜಾಹ್ನವಿ ತರ ಬುದ್ಧಿ ಉಪಯೋಗಿಸಿ ಒಳ್ಳೆ ಶ್ರೀಮಂತ ಹುಡುಗಿನ ಹುಡುಕೊಳ್ಳೋ. ನಿನಗೆ ಸಂಕೋಚ ಆಗೋದಾದ್ರೆ ಹೇಳು, ನಾ ಒಂದಿಷ್ಟು ಶ್ರೀಮಂತ ಹುಡುಗಿರ ಫೋಟೋ ತಗೊಂಡ್ ಬರ್ತೀನಿ, ಅದ್ರಲ್ಲಿ ನಿಂಗೆ ಯಾರು ಇಷ್ಟ ಆಗ್ತಾರೋ ಆ ಹುಡುಗಿನ ಪಟಾಯಿಸ್ಕೊಳ್ಳೋ. ನನಗೆ ಮದುವೆಲಿ ಇಂಟ್ರೆಸ್ಟ್ ಇಲ್ಲ. ಹ್ಮ್, ಮಧ್ಯರಾತ್ರಿವರೆಗೂ ಪೋಲಿ ತರ ಬೀದ್ ಬೀದಿ ಎಲೆಕ್ ಮಾತ್ರ ಇಂಟ್ರೆಸ್ಟ್ ಇದೆಯೇನೋ. ಮಗನ ಬಗ್ಗೆ ಸ್ವಲ್ಪನಾದ್ರೂ ಅಭಿಮಾನ ಬೇಡವ ನಿನಗೆ? ಓಹೋ, ಏನ್ ದೊಡ್ಡ ಸಾಧನೆ ಮಾಡ್ಬಿಟ್ಟಿದ್ಯಾ ನೋಡು, ಅಭಿಮಾನ ಪಡೋದಕ್ಕೆ ನಕ್ಕ ಸಂಪಾದನೆ ಮಾಡೋ ಯೋಗ್ಯತೆ ಇಲ್ಲ. ಮಾತ್ ಮಾತ್ರ ಆ ಊರ್ ಅರಸನಂಗ್ ಮಾತಾಡ್ತಾನೆ. ಏ, ಏನ್ ಹಂಗ್ ಕೆಕ್ಕರ್ಸ್ಕೊಂಡು ನೋಡ್ತಿದ್ಯಾ? ನಾನು ನಿಮ್ಮಮ್ಮ, ಬಯ್ಯೋ ಹಕ್ಕು ಇದೆ, ನಾ ಕೇಟ್ ಬಿಗಿಯೋ ಹಕ್ಕು ನನ್ಗಿದೆ, ತಿಳ್ಕೊ. ಹಕ್ಕಿನ ಬಗ್ಗೆ ಮಾತಾಡೋರು ಕರ್ತವ್ಯದ ಬಗ್ಗೆ ನೆನ್ಪಿಟ್ಕೋಬೇಕಾಗುತ್ತೆ. ನಿಮ್ಮಮ್ಮನಿಗೆ ಎದುರುತ್ರ ಕೊಡೋಷ್ಟು ಬೆಳೆದ್ಬಿಟ್ಟೇನು ನೀನು? ಹೆತ್ತ ತಕ್ಷಣ ಯಾರು ಅಮ್ಮ ಅನ್ಸ್ಕೊಂಡ್ಬಿಡಲ್ಲ. ಬಿದ್ದಾಗ ಎದ್ದು ನಿಲ್ಲಿಸಿದವರು, ಹಸಿದಾಗ ಅನ್ನ ಹಾಕ್ದವರು, ಕಂಗಾಲಾಗಿ ನಿಂತಾಗ ಧೈರ್ಯ ತುಂಬಿ ದಾರಿ ತೋರಿಸಿದವ್ರು ನಿಜವಾದ ತಾಯಿ ಅನ್ಸ್ಕೋತಾರೆ. ನನಗ್ ಬುದ್ಧಿ ಬಂದಾಗ್ಲಿಂದ ಇದನ್ನೆಲ್ಲ ಮಾಡಿರೋದು ಜಾನ್ವಿ ಅಕ್ಕ, ಅವಳೇ ನನ್ನ ನಿಜವಾದ ತಾಯಿ. ಹಾಗಾದ್ರೆ
ನಾನ್ಯಾರು? ನಿನ್ನ ಮನಸ್ಸನ್ನೇ ಕೇಳ್ಕೋ. ಏ ರವಿ, ನಿಂತ್ಕೊಳು. ಎಲ್ಲಿ ಹೋಗ್ತಿದ್ಯೋ? ಈಗ ತಾನೆ ಬಂದವನು ಮತ್ತೆ ಹೊರಗಡೆ ಹೊರಟ ನೋಡ್ರಿ. ಎಲ್ಲಿ ಹೋಗ್ತಿ ಅಂತ ಒಂದ್ ಪ್ರಶ್ನೆ ಕೇಳಬಾರ್ದ ನೀವು? ಈ ಮನೆಯಲ್ಲಿ ಪ್ರಶ್ನೆ ಕೇಳೋದಕ್ಕೆ ನಿನ್ಗೊಬ್ಳಿಗೆ ಅಧಿಕಾರ ಇರೋದು? ಅವನ ಕಾಲ್ ನೆಟ್ಟಿಗಿದೆ, ನೆಮ್ಮದಿ ಕಣ್ಕೊಳಕ್ಕೆ ಹೊರಟೋದ. ಪುಣ್ಯವಂತ ಅವನು. ಹೋಗಿ ಹೋಗಿ ಸುಗ್ರ ಅವನ ಮುಂದೆ ಸುಖ ದುಃಖ ಹೇಳ್ತೀನಲ್ಲ, ನನಗ್ ಬುದ್ಧಿ ಇಲ್ಲ. ಯಾಕೆ ಹೀಗ್ ಮಾಡಿದೆ ಬೇಬಿ? ಅಲ್ಲ ಕಣೆ, ನಿನ್ ಮಾತ್ ನಂಬ್ಕೊಂಡು ನಾನ್ ಜಾನ್ವಿಗೆ ಏನಾದ್ರೂ ಕೇಳಕ್ ಹೋಗಿದ್ರೆ ಏನ್ ಗತಿ? ಹೌದು ಅಂದೆ, ಅದಕ್ಕೆ ಕ್ಷಮೆ ಕೇಳಿದ್ನಲ್ಲ. ಅದೇ ಕ್ಷಮೆ ಯಾಕೆ ಕೇಳಿದ್ದು ಅಂತ. ಅಲ್ಲ ಅಷ್ಟೊಂದು ಹಾರಾಡ್ದೆ, ನಮ್ಮಅಮ್ಮ ಇಷ್ಟೊಂದು ವ್ಯವಸ್ಥಿತವಾಗಿ ಮಾಡಿದಾರೆ, ಆ ಜಾನ್ವಿ ಬಂದು ಎಲ್ಲ ಬದಲಾಯಿಸಿದಾಳೆ, ಹಾಗೆ ಹೀಗೆ ಮಾಡ್ತೀನಿ ಅಂತ ಕೂಗಾಡ್ಕೊಂಡು ಹೋದೆ. ಹಾಗೆ ಮಾಡಿದ್ನಲ್ಲ, ಹೋಗಿ. ಏನಕ್ಕೆ ನೀವು ಹೀಗೆ ಮಾತಾಡ್ತಾ ಇದ್ದೀರಾ? ಅಲ್ಲೇ ಕಣೆ, ಕ್ಷಮೆ ಕೇಳಿದ್ರೆ ನೀನ್ ಸಸಾರ ಆಗಲ್ವಾ? ಇನ್ಮೇಲೆ ಅವಳು ನಿನ್ ಮಾತಿಗೆ ಮರ್ಯಾದೆ ಕೊಡ್ತಾಳ. ಜಾನ್ವಿ ನನ್ ಮಾತು ಕೇಳ್ಬೇಕು ಅಂತ ಏನಿಲ್ಲ, ತಪ್ಪು ಮಾಡಿದೆ, ಕ್ಷಮೆ ಕೇಳಿದೆ ಅಷ್ಟೇ. ಅದಕ್ಕೆ ನಾನು ನಿಂಗೆ ಹೇಳಿದ್ದು, ಅವಳು ಅಣಿಸಿರೋ ಪೋಸ್ಟ್ರು ಸರಿಯಾಗಿದೆ ಅಂತ. ಈಗಲೂ ಹೇಳ್ತಾ ಇದ್ದೀನಿ ಅದು ಸರಿ ಇಲ್ಲ ಅಂತ. ಅರೆ, ಸರಿ ಇಲ್ಲ ಅಂತ ಹೇಳ್ತಿದ್ಯಾ, ಮತ್ತೆ ಯಾಕೆ ಹೋಗಿ ಕ್ಷಮೆ ಕೇಳಿದ್ದು? ನನಗೆ ಅಭ್ಯಂತರ ಇರೋದು, ಅಮ್ಮ ಈ ಮನೆಯಲ್ಲಿ ಹೀಗೆ ಇರಬೇಕು ಹಾಗೆ ಇರಬೇಕು ಅಂತ ಒಂದು ಸಿಸ್ಟಮ್ ಮಾಡಿದ್ದಾರೆ. ನಿನ್ನೆ ಮೊನ್ನೆ ಬಂದವಳು ಅದನ್ನ ಬದಲಾಯಿಸಕ್ಕೆ ಬರ್ತಾಳೆ, ಶ್ರೀನ ಕೇಳಿದಾಳಂತೀಳು. ಏನೇ ಆಗ್ಲಿ ಕಣೆ, ನಿಂಗೆ ಕ್ಷಮೆ ಕೇಳಬಾರ್ದಾಗಿತ್ತು. ಜಾನ್ವಿ ಹೇಳಲಿ ಹೇಳದೆ ಹೋಗ್ಲಿ, ಏನೇ ಆದರೂ ಶ್ರೀ ಜಾನ್ವಿ ಪರಾನೇ ಅಲ್ವಾ? ಏನ್ ಹೇಳ್ತಾ ಇದ್ದೀರಾ ಅದಕ್ಕೆ ನೀವು? ನಿನ್ ಕ್ಷಮೆ ಕೇಳಬಾರ್ದಾಗಿತ್ತು. ಅಮ್ಮ ಹೇಳಿಲ್ವಾ ಕ್ಷಮೆ ಕೇಳಿದ್ರೆ ನಾವೇನ್ ಚಿಕ್ಕೋರಾಗಲ್ಲ ಅಂತ? ಹೌದಲ್ವಾ, ಇನ್ಮೇಲೆ ಜಾನ್ವಿ ಕಡೆ ಬೆಟ್ ಮಾಡಿ ತೋರಿಸೋದನ್ನ ಮೊದ್ಲು ನಿಲ್ಸು. ನಾನ್ ಸುಮ್ನೆ ಇರ್ತೀನ? ಅಮ್ಮನ ಸ್ಥಾನಕ್ಕೆ ಯಾರು ಧಕ್ಕೆ ಮಾಡಕ್ ಬಂದ್ರೆ ಅವ್ರು ನನ್ನ ಸುಮ್ನೆ ಬಿಡೋದಿಲ್ಲ, ನೋಡ್ತಾರಿ ನಾನು ಏನ್ ಮಾಡ್ತೀನಿ ಅಂತ. ಅಮ್ಮ ತಾಯಿ, ನೀನ್ ಏನ್ ಬೇಕಾದ್ರೂ ಮಾಡ್ಕೋ, ಇನ್ಮೇಲೆ ನಾನು ನನ್ನ ಪಾಡಿಗೆ ನಾನು ಇದ್ದು ಬಿಡ್ತೀನಿ. ಆಯ್ತು. ಮಾಲತಕ್ಕ, ತುಂಬಾ ಚೆನ್ನಾಗಿ ಕಾಣಿಸ್ತಿದ್ಯಾ ಜಾನ್ವಿ. ನಿನಗಿದೆ ಚಂದ, ಸ್ವಲ್ಪ ಮೈಕೈ ತುಂಬಿಕೊಂಡವ್ರಿಗೆನೆ ಸೀರೆ ಚಂದ. ಯಾಕೆ ವಸು, ನನ್ನ ಸೊಸೆ ಸೀರೆಯಲ್ಲೂ ಚೆನ್ನಾಗಿ ಕಾಣಿಸ್ತಾ ಇದ್ಲು. ಅಬ್ಬಬ್ಬಾ, ಸೊಸೆನ ಬಿಟ್ಕೊಡೋದೇ ಇಲ್ಲ ಅಲ್ವಾ? ಅಮ್ಮ ಪರವಾಗಿಲ್ಲ ಅಲ್ವಾ? ಪರವಾಗಿಲ್ಲ ಏನೋ, ಫಸ್ಟ್ ಕ್ಲಾಸ್ ಆಗಿ ಕಾಣಿಸ್ತಾ ಇದೀಯಾ. ಹಾಗಲ್ಲ ಅಜ್ಜಿ. ಮಾಲತಿ, ಜಾನ್ವಿ ನಿನ್ ಬಾಯಿಲಿ ಬಚ್ಚಿಟ್ಕೋ. ಕದ್ದು ಮುಚ್ಚಿ ಯಾಕೆ? ಹಾಗಾದ್ರೆ ನಾನು ಸೀರೆನ ಹಾಕೋತೀನಿ. ಅಯ್ಯೋ ಹಾಗಲ್ಲ ಜಾನ್ವಿ, ಅವ್ರ ಆಚೆ ಬರ್ತಿದ್ದ ಹಾಗೆ ನೀನು ಈ ರೀತಿ ಕಾಣಿಸ್ಕೊಳ್ಳೋದು ಬೇಡ ಅಂತ. ಅಮ್ಮ ಬಾಬಾ, ಏನ್ ಮಾಡ್ತಿದ್ದೀರಾ? ಅದು ಅತ್ತೆ, ನಾವಿಬ್ರು ದಪ್ಪ ಆಗ್ಬಿಟ್ಟಿದೀವಲ್ಲ ಅದಕ್ಕೆ. ನೋಡಿ ವ್ಯಾಯಾಮ ಮಾಡ್ತಾ ಇರಿ ಅಕ್ಕ, ಮಾಡೆ. ವ್ಯಾಯಾಮ ಮಾಡೋ ಜಾಗನ ಇದು? ಅಮ್ಮ ಕಾಫಿ ಕೊಡ್ಲಾ? ಕೊಡು. ಅತ್ತೆ ನೀವ್ಯಾಕೆ ಬರಕ್ ಹೋದ್ರಿ? ಕರ್ತಿದ್ರೆ ನಾವೇ ಬರ್ತಿದ್ವಿ. ರೂಮಲ್ಲೇ ಇರು ಅಂತಾನ? ಒಂಚೂರು ಬಿಸಿಲು ಕಾಯಿಸ್ಕೊಳ್ಳೋಣ ಅಂತ ಬಂದೆ. ಹತ್ತು ನಿಮಿಷ ಮತ್ತೆ ಹೋಗ್ತೀನಿ, ಆಗ್ಬೋದಾ? ಯಾಕಮ್ಮ ಹಾಗೆಲ್ಲ ಮಾತಾಡ್ತೀರಾ? ಇದು ನಿಮ್ಮನೆ, ನೀವು ಹೊರಗೆ ಬರೋದೇ ನಮ್ಗೊಂದು ಖುಷಿ. ಕಾಫಿನ ರೂಮ್ಗೆ ತಂದ್ಕೊಡ್ಲಾ? ನಾನು ಇಲ್ಲಿರೋವಾಗ ರೂಮಿಗೆ ಯಾಕೆ ಕಾಫಿ? ಸರಿ ಅಲ್ಲಿ ಕೂತ್ಕೊಳ್ಳಿ. ಯಾಕೆ ಇಲ್ಲೇನಾಗಿದೆ? ಇಲ್ಲಿದ್ರೆ ಕಂಡುಬಿಡತ್ತೆ. ಏನು? ಅಲ್ಲ ನಿಮ್ಗೆ ಟಿವಿ ಕಾಣಿಸಲ್ಲ ಅಂತ ಹೇಳ್ತಿದ್ದಾಳೆ. ನಾನೇನು ಟಿವಿ ನೋಡ್ಬೇಕಾಗಿಲ್ವಲ್ಲ? ಏನು ನೀರಿಂದ ಹೊರಗೆ ಬಿದ್ದ ಮೀನಿನ ತರ ಆಡ್ತಾ ಇದ್ದೀರಲ್ಲ?
ಮಿಕ್ಕವರೆಲ್ಲ ಎಲ್ಲಿ ಇದಾರಮ್ಮ? ಎಲ್ಲ ಇಲ್ಲಿ ಇದ್ದಾರೆ. ಜಾನವಿ ರೂಮಲ್ಲಿ ಇದ್ದಾಳೆ. ಅದ್ಯಾರು ಶೋಕೆ ಸಿಂಬಾಗ? ಯಾರಿಲ್ವಲ್ಲಮ್ಮ, ನಮ್ ನೆರಳು ಅಷ್ಟೇ. ಕಾಫಿ ಇವತ್ತೇ ಕೊಡ್ತೀರಾ ಜಾನವಿ? ಬಾ, ಕಾಫಿ ಬರ್ಸ್ಕೊಡ್ತೀನಿ, ಅಮ್ಮಂಗೆ ಕೊಡವಿ ಅಂತೆ. ಅಜ್ಜಿ, ಕಾಫಿ.